ಹೊರಗುತ್ತಿಗೆ ಪದ್ಧತಿಯಲ್ಲೂ ಸರ್ಕಾರ ಮೀಸಲಾತಿ ತರಲು ಮುಂದಾಗಿದ್ದು, ಸರ್ಕಾರದ ಈ ನಡೆಗೆ ಹೊರಗುತ್ತಿಗೆ ನೌಕರರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಇಲ್ಲೊಂದು ವರದಿ ಇದೆ ನೋಡಿ. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘವು ಹೊರಗುತ್ತಿಗೆ ನೌಕರಿಯಲ್ಲಿಯೂ ಮೀಸಲಾತಿ ತರುವ ಸರ್ಕಾರದ ಕ್ರಮವನ್ನು ವಿರೋಧಿಸಿದೆ. ಮೀಸಲಾತಿ ತರುವುದಾದರೆ ಈಗಿರುವ ನೌಕರರಿಗೆ ಅನ್ವಯಿಸದಂತೆ ಹೊಸದಾಗಿ ಸೇರ್ಪಡೆಯಾಗುವ ನೌಕರರಿಗೆ ಮಾತ್ರ ಮೀಸಲಾತಿ ತರಬೇಕು. ಇದನ್ನು ಬಿಟ್ಟು ಎಲ್ಲರಿಗೂ ಅನ್ವಯವಾಗುವಂತೆ ಮೀಸಲಾತಿ ತಂದರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬೀಳುತ್ತವೆ ಎಂದು ಹೊರಗುತ್ತಿಗೆ ನೌಕರರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದರು. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಮಕೂರು ನಗರದ ಶ್ರೀ ಸಿದ್ಧಗಂಗಾ ಮಠದ ಎಕ್ಸಿಬಿಷನ್ ಸಭಾಂಗಣದಲ್ಲಿ ಸಂಘದ ಪದಗ್ರಹಣ ಸಭೆಯ ವೇಳೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಇದಲ್ಲದೆ ಸಂಘದ ಅಧ್ಯಕ್ಷ ಅಕ್ಷಯ ಡಿಎಂ ಗೌಡ ಮಾತನಾಡಿ, ಸಮಾನ ಕೆಲಸಕ್ಕೆ ಸಮಾನ ವೇತನ ಸೇರಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿದರು. ಜೊತೆಗೆ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಷಡಾಕ್ಷರಿ ಹೊರಗುತ್ತಿಗೆ ನೌಕರರ ಕುರಿತು ನೀಡಿರುವ ಹೇಳಿಕೆ ಕುರಿತು ಅಸಮಾಧಾನ ಹೊರಹಾಕಿದರು. ಹೇಳಿಕೆಯನ್ನು ಹಿಂಪಡೆಯುವಂತೆ ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ಅಧ್ಯಕ್ಷ ಅಕ್ಷಯ ಡಿಎಂ ಮಾತನಾಡಿ, ಇನ್ನಿತರ ಹೊರಗುತ್ತಿಗೆ ನೌಕರರು ಮಾತನಾಡಿ, ಮೀಸಲಾತಿ ತರುವುದಾದರೆ ಈಗಾಗಲೇ ಕೆಲಸ ಮಾಡುತ್ತಿರುವ ನೌಕರರಿಗೆ ಅನ್ವಯವಾಗದಂತೆ ತರಬೇಕು. ಹೊರಗುತ್ತಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಆಗ್ರಹಿಸಿದರು. ನಾವು ಮೊದಲನೇದಾಗಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಏನು, ನಾವು ಸಂಘ ಸ್ಥಾಪನೆ ಮಾಡಿ 1 ವರ್ಷ ಆಗಿತ್ತು. 1 ವರ್ಷದ ನಂತರ ಈಗ 2-3 ತಿಂಗಳು ಹಿಂದೆ ಸಂಘ ನೋಂದಣಿಯಾಗಿ ಯಶಸ್ವಿಯಾಗಿದೆ. ಹಾಗಾಗಿ ಮೊದಲ ಕಾರ್ಯಕ್ರಮವಾದಂಥ ಇದನ್ನು ಪದಗ್ರಹಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಇವತ್ತು ಎಲ್ಲ ನೌಕರರಿಗೂ, ಎಲ್ಲ ಏನು ಕಮಿಟಿ ಮೆಂಬರ್ಸು ಮತ್ತು ಇದು ಸದಸ್ಯರಿದ್ದಾರೆ, ಅವರಿಗೆಲ್ಲ ಪದಗ್ರಹಣ ಕಾರ್ಯಕ್ರಮ ಮಾಡಿ, ಮತ್ತು ಪ್ರಮುಖವಾದ ಅಂಶ ಏನಪ್ಪ ಅಂದರೆ, ಈಗ ಕರ್ನಾಟಕ ರಾಜ್ಯ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ, ಹೊರಗುತ್ತಿಗೆ ಪದ್ಧತಿಯಲ್ಲೂ ಮೀಸಲಾತಿ ತರಬೇಕು ಅಂತ. ಈ ಹೊರಗುತ್ತಿಗೆ ಪದ್ಧತಿಯಲ್ಲಿ ಮೀಸಲಾತಿ ತಂದರೆ ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇರೋಂಥ ನೌಕರರಿಗೆ ತೊಂದರೆ ಆಗುತ್ತೆ. ಈಗ ಅವರು ಎಷ್ಟೋ ಕುಟುಂಬಗಳು ಬೀದಿ ಪಾಲಾಗುವಂಥ ಚಾನ್ಸಸ್ ಇದೆ. ಆರೋಗ್ಯ ಇಲಾಖೆ ಮಾತ್ರ ಅಲ್ಲ, ಎಲ್ಲ ಇಲಾಖೆಗಳಲ್ಲೂ ಕೂಡ ಮೀಸಲಾತಿ ತಂದರೆ ಎಲ್ಲ ಇಲಾಖೆಗಳಲ್ಲೂ ಕೂಡ ಎಷ್ಟೋ ಸಾವಿರ ಕುಟುಂಬಗಳು ಬೀದಿ ಪಾಲಾಗುವಂಥದ್ರಲ್ಲಿ ಏನೂ ಅಚ್ಚರಿ ಇಲ್ಲ. ಹಾಗಾಗಿ ನಾವು ಕೇಳ್ಕೊಳ್ತಿರೋದೇನೆಂದರೆ, ಅವರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಈಗ ಏನು ಪ್ರಸ್ತುತ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಕರ್ತವ್ಯ ಮಾಡೋಂಥವ್ರಿಗೆ ಯಾರಿಗೂ ಕೂಡ ಈಗ ತೊಂದರೆ ಆಗಬಾರ್ದು. ಆ ರೀತಿ ಕ್ರಮ ಕೈಗೊಳ್ಳಬೇಕು. ಒಂದು ಮತ್ತು ಇದಕ್ಕೆ ಷಡಕ್ಷರಿ ಸರ್ ಒಂದು ರಿಯಾಕ್ಟ್ ಮಾಡಿದ್ದಾರೆ, ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊರಗುತ್ತಿಗೆ ನೌಕರದ್ದು ಇದು ಮಾಡ್ತಿರೋದು ಮೀಸಲಾತಿ ಬಗ್ಗೆ ಒಂದು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪ್ರತಿಕ್ರಿಯೆಯಲ್ಲಿ ಏನಂತ ಹೇಳಿದ್ದಾರೆ ಅಂತ ಅಂದರೆ, ಅವರು ವ್ಯವಸ್ಥೆ ಬಗ್ಗೆ ಮಾತಾಡಲಿ, ತೊಂದರೆ ಇಲ್ಲ. ಹೊರಗುತ್ತಿಗೆ ಪದ್ಧತಿ ಮಾಡ್ತಿರೋದು, ಅದ್ರ ವ್ಯವಸ್ಥೆ ಬಗ್ಗೆ ಮಾತಾಡಲಿ, ತೊಂದರೆ ಇಲ್ಲ ನಮ್ಮದು. ಆದರೆ ಅವರು ಹೊರಗುತ್ತಿಗೆ ನೌಕರರೇ ಕರೆಕ್ಟಾಗಿ ಕೆಲಸ ಮಾಡಲ್ಲ, ಹೊರಗುತ್ತಿಗೆ ನೌಕರರು ಬೇಕಾಬಿಟ್ಟು ಇದು ಮಾಡ್ತಾರೆ, ಹೊರಗುತ್ತಿಗೆ ನೌಕರರು ಸರಿಯಿಲ್ಲ ಅಂತ ನೌಕರರ ಬಗ್ಗೆ ಮಾತಾಡೋದು ತಪ್ಪು. ಅದನ್ನು ಅವರ ಮಾತನ್ನು ಹಿಂಪಡಿಬೇಕು ಅಂತ ನಾವು ಈ ಮೂಲಕ ಆಗ್ರಹಿಸ್ತೀವಿ ಸಂಘದಿಂದ. ಹೊರಗುತ್ತಿಗೆ ನೌಕರರ ಬಗ್ಗೆ ದಯಮಾಡಿ ಮಾತಾಡಬೇಡಿ, ಹೊರಗುತ್ತಿಗೆ ಪದ್ಧತಿ ಬಗ್ಗೆ ಮಾತಾಡಿ. ಬಟ್ ನಮಗೆ ಖಾಸಗಿ ಸಂಸ್ಥೆಗೆ ಏನು ಟೆಂಡರ್ ಕೊಡ್ತಾ ಇದ್ದೀರಾ ನೀವು ಹೊರಗುತ್ತಿಗೆ ಪದ್ಧತಿಯಲ್ಲಿ, ದಯಮಾಡಿ ಅದನ್ನು ಸರ್ಕಾರ, ನಾನು ಈ ಮೂಲಕ ಕೇಳ್ಕೊಳ್ಳೋದೇನೆಂದರೆ, ಖಾಸಗಿ ಸಂಸ್ಥೆ ಕೊಡಬೇಡಿ. ಒಂದು ಸರ್ಕಾರದಡಿಲಿ ಏನು ಸಂಸ್ಥೆ ಇರ್ತವೆ ಆ ಸಂಸ್ಥೆಗಳಿಗೆ ಕೊಡಿ ದಯಮಾಡಿ. ಯಾಕೆಂದರೆ ವೇತನ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಈ ಉದಾಹರಣೆಗೆ 7 ತಿಂಗಳಿಂದ ರಾಯಚೂರಲ್ಲಿ ಸಂಬಳ ಆಗಿಲ್ಲ, ಅವ್ರು ಹೆಂಗೆ ಜೀವನ ಸಾಗಿಸ್ತಾರೆ? 7 ತಿಂಗಳಿಂದ ಆಗಿಲ್ಲ ಅಂತಂದರೆ ಅವ್ರು ಜೀವನ ಸಾಗಿಸೋದ್ರೆ ಹೆಂಗೆ? ಅದು ನಮ್ಮದು ಮೊದಲ ಇದು. ಈಗ ಮಾತೃಸ್ಥಾನದಲ್ಲಿರೋದು ಸರ್ಕಾರ ನಮಗೆ. ಈಗ ಅವ್ರು ನಾವು ಮಾತೃಸ್ಥಾನದಲ್ಲಿರೋ ಸರ್ಕಾರನೇ ಕೇಳಬೇಕು ಹೊರತು ನಾವು ಇನ್ನು ಯಾರ ಹತ್ರ ಹೋಗೋಕ್ಕೆ ನಮಗೆ ಅವಕಾಶ ಇಲ್ಲ. ದಯಮಾಡಿ ನಾವು ಕೇಳ್ಕೊಳ್ಳೋದೇನೆಂದರೆ, ಒಂದು ಖಾಸಗಿ ಸಂಸ್ಥೆ ಕೊಡಬೇಡಿ. ಸರ್ಕಾರದ ಅಡಿಯಲ್ಲಿ ಬರುವಂತಹ ಯಾವುದೇ ಸಂಸ್ಥೆ ಇರ್ಬೋದು, ಸರ್ಕಾರದ ಅಡಿಯಲ್ಲಿ ಬರೋಂಥ ಸಂಸ್ಥೆಗೆ ಕೊಡಿ ದಯಮಾಡಿ. ಅದನ್ನು ಕೇಳ್ಕೊತೀವಿ. ಮತ್ತು ಗದಗ ಜಿಲ್ಲೆಯಲ್ಲಿ 13 ಜನನ ನೌಕರನ ವಜಾ ಮಾಡಿದ್ದಾರೆ ಈಗ ಮೊನ್ನೆ. ಅದಕ್ಕೆ ಏನಕ್ಕೆ ಅಂತ ಗೊತ್ತಿಲ್ಲ. ಈಗ 13 ಜನ ವಜಾ ಮಾಡಿದ್ರೆ ಅವ್ರು ಎಲ್ಲೋಗಬೇಕು ಮುಂದೆ? ಏನಕ್ಕೆ ಅವ್ರನ್ನ ತಗೊಳ್ಬೇಕು ತಗೊಂಡ್ಬಿಟ್ಟು ಈಗ ಇದಕ್ಕಿಂತಂಗೆ ಏಕಾಏಕಿ ವಜಾ ಮಾಡಿದರೆ? ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನವರು 13 ಜನ ವಜಾ ಮಾಡಿದ್ದಾರೆ. ಆ ನೌಕರನ ವಜಾ ಮಾಡೋಕ್ಕೆ ಕಾರಣ ಏನು? ಮತ್ತೀಗ GH ಅಲ್ಲಿ 39 ಪೋಸ್ಟು ಅಂತ ಇತ್ತು, ಈಗ 34 ಜನ ಇರಬೇಕು, 5 ಜನ ವಜಾ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಈಗ ಅವರೆಲ್ಲಿ ಮುಂದಿನ ದಾರಿ ಏನು ಅವ್ರದ್ದು? ಏಕಾಏಕಿ ವಜಾ ಮಾಡಿಬಿಟ್ರೆ 1.5 ಲಕ್ಷ ಹುದ್ದೆ ಖಾಲಿ ಇದ್ದಾವೆ. ಅದನ್ನು ಭರ್ತಿ ಮಾಡೋದಲ್ಲಿ ಸರ್ಕಾರ ಸುಮಾರು 1.5 ಲಕ್ಷ ಜನ ಹೊರಗುತ್ತಿಗೆ ನೌಕರರು ಎಲ್ಲ ಡಿಪಾರ್ಟ್ಮೆಂಟಿಂದ 1.5 ಲಕ್ಷ ಜನ ಇದ್ದಾರೆ.
ಅವ್ರನ್ನ ಕಾಯಂ ಮಾಡಿದ್ರು, ಇನ್ನೂ 100,000 ಜನ ಇವರೇ ತಗೊಬೇಕು. ನಾವು ಕಾಯಂ ಕೇಳ್ತಿಲ್ಲ, ಅಟ್ಲೀಸ್ಟ್ ಕಾಯಂ ಬೇಡ, ಸೇವಾ ಭದ್ರತೆ ಕೊಡಿ. 60 ವರ್ಷದವರಿಗೆ ಸೇವಾ ಭದ್ರತೆ ಕೊಡಿ. 60 ವರ್ಷ ಮತ್ತು ರಜಾ ಸೌಲಭ್ಯಗಳು ಏನಿದ್ದಾವೆ ಅವು ಹೊರಗುತ್ತಿಗೆ ನೌಕರರಿಗೂ ವಿಸ್ತಾರ ಮಾಡಿ. ಸಾಂದರ್ಭಿಕ ರಜೆ ಇರ್ಬೋದು, ಹೆಣ್ಮಕ್ಳಿಗೆ ಹೆರಿಗೆ ರಜೆ ಇರ್ಬೋದು, ಅಥವಾ ಇತರ ರಜೆ ಸೌಲಭ್ಯಗಳನ್ನು ಎಲ್ಲ ನೌಕರರಿಗೂ ವಿಸ್ತಾರ ಮಾಡಬೇಕು. ಅವರು ಬರೀ ಏನು ಸರ್ಕಾರಿ ನೌಕರರಿಗೆ ಮಾಡಿದರೆ ಮಿಕ್ಕವರು ಮನುಷ್ಯರು ಅಲ್ವಾ? ಹಂಗಾರೆ ಏನು ಪರ್ಮನೆಂಟ್ ಮಾಡಬೇಡಿ ದಯವಿಟ್ಟು. ನೀವೇನು ಪರ್ಮನೆಂಟ್ ಮಾಡೋಕ್ಕಾಗೋದಿಲ್ಲ ಅಂತಲೇ ಹೇಳ್ತಾ ಇದ್ದೀರಾ. ಪರ್ಮನೆಂಟ್ ಏನು ಬೇಕಾಗಿಲ್ಲ ನಮಗೆ, ಒಂದು ಸೇವಾ ಭದ್ರತೆ ಅಟ್ಲೀಸ್ಟ್ ಒಂದು ನಿಗಮ ಮಾಡಿದ್ರೆ ಕನಿಷ್ಠ ವೇತನನಾದರೂ ಅವ್ರಿಗೆ ಒಂದು ಕುಟುಂಬಕ್ಕೆ ಆಧಾರ ಆಗುತ್ತೆ. ಈ 8-9,000 ಕುಟುಂಬಗಳು ಅಚ್ಚುಕಟ್ಟಾಗಿ ಏನು ಅಟ್ಲೀಸ್ಟ್ ಏನು ಸರ್ಕಾರಿ ನೌಕರರಿದ್ದಾರೆ ಅಷ್ಟು ನಾವು ಜೀವನ ಮಾಡೋಕ್ಕಾಗದಿರು ಅದ್ರ ಸಮನಾಗಿ ಒಂದು ಸ್ಥಿತಿಯಲ್ಲಿ ಮಾಡ್ತಾರೆ. ಸೇಮ್ ಕೆಲಸನೇ, ಎರಡೂ ಸಮಾನ ಕೆಲಸ ಇರ್ಬೋದು, ಆದರೆ ಸಮಾನ ವೇತನ ಬೇಡ. ಸಮಾನ ಇಲ್ದಿದ್ರು ಅದರಲ್ಲಿ ಸ್ವಲ್ಪನಾದರೂ ನಮಗೆ ಹೆಚ್ಚಳ ಮಾಡಿಕೊಡಿ. ಒಂದು ನಿಗಮ ಮಾಡಿದ್ರೆ ಎಲ್ಲ 32 ಜಿಲ್ಲೆಗೂ ಒಂದೇ ಯೂನಿಫಾರ್ಮ್ ಆಗಿ ಸ್ಯಾಲ್ರಿ ಬರುತ್ತೆ, ಎಲ್ಲರಿಗೂ PF ಬರುತ್ತೆ, ಎಲ್ಲರೂ ಒಂದೇ ಥರ ಇರುತ್ತೆ. ಈಗ KSRTC ನಿಗಮ ಆಗಿರ್ಬೋದು, ಹಾಗೆ ನಮ್ಮದು ಒಂದು ಎಲ್ಲ ಏನು ಎಂಟೈರ್ ಎಷ್ಟು ಔಟ್ಸೋರ್ಸ್ ಇದ್ದಾರೆ ಎಲ್ಲ ಪ್ರತಿಯೊಂದು ಇಲಾಖೆಯಲ್ಲೂ ಔಟ್ಸೋರ್ಸ್ ಇದ್ದಾರೆ. ಆ ಇಲಾಖೆ ಪ್ರಕಾರ ಮಾಡಿದ್ರೆ ಎಲ್ಲ ಔಟ್ಸೋರ್ಸ್ಗೂ ಈ ಒಂದು ಸರ್ಕಾರದ ವತಿಯಿಂದ ಅಷ್ಟು ಕುಟುಂಬಗಳು ಬದುಕುಳಿಯುತ್ತೆ. ಮತ್ತು ಅವರು ತುಂಬ ಹೇಳಿಕೆ ಕೊಡ್ತಾರೆ ಸರ್, ತುಂಬ ಅದನ್ನು ನಾವು ತುಂಬ ಖಂಡಿಸ್ತೀವಿ ಸರ್. ತೀವ್ರ ವಿರೋಧ ವ್ಯಕ್ತಪಡಿಸ್ತೀವಿ. ಅವ್ರ ಹೇಳಿಕೆನಲ್ಲಿ ಯಾವುದೇ ಬದ್ಧತೆ ಇಲ್ಲ. ಇವತ್ತು ಹೊರ ಗುತ್ತಿಗೆ ಅವ್ರನ್ನ ಇಷ್ಟು ಕ್ಷೀಣವಾಗಿ ಅವ್ರು ಕಂಡು ಮಾತಾಡ್ತಾ ಇರಲಿಲ್ಲ ಸರ್. ಅದೇ ಸರ್ಕಾರಿ ನೌಕರರು ನಮ್ಮ ಹುದ್ದೆನಲ್ಲಿದ್ದಾರಲ್ಲ, ಅವ್ರೇನು ಕೆಲಸ ಮಾಡ್ತಾರೆ? ಅವ್ರು 7th ಪೇ ಆಗಬೇಕು ಅಂತ ಎಷ್ಟು ಆಗ್ರಹ ಮಾಡ್ತಿದ್ದಾರೆ. ಅದಕ್ಕೆ ಅವರ ಹೇಳಿಕೆಯನ್ನು ಮಾತ್ರ ನಾವು ತೀವ್ರವಾಗಿ ವಿರೋಧಿಸ್ತೀವಿ ಸರ್. ಇದನ್ನ ಒಟ್ಟಾರೆ ಹೊರಗುತ್ತಿಗೆ ನೌಕರರಿಗೂ ಮೀಸಲಾತಿ ತರುವ ಪದ್ಧತಿ ಸರಿಯಲ್ಲ ಎಂದ ನೌಕರರು ನೌಕರರ ಬೇಡಿಕೆಗಳನ್ನು ಈಡೇರಿಸದಿದ್ದರೆ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಹ ನೀಡಿದರು. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.